ಎಲ್ಲರನ್ನು ನಾವು ಮೆನ್ಷನ್ ಮಾಡಿದ್ವಿ, ಬಟ್ ಐ ಪರ್ಸನಲಿ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ವೇರ್ ಇಸ್ ರಾಮ್ ಪ್ರದೀಪ್ ಗೊತ್ತಿರ್ತಾರೆ ನಿಮಗೆ, ಅವರ ಅಣ್ಣ ಹಾಗೂ ಕಲಾವಿದ. ಟುಡೇ ಎರಡು ದಿನದಲ್ಲಿ ಮಂಜು ಆ್ಯಕ್ಚುಲಿ ಅಲ್ಲಿದ್ದಾಗ ಕೂಡ ಐ ಥಿಂಕ್ ಎಲ್ಲದನ್ನು ಏರ್ಪಡಿಸಿ ಅರೇಂಜ್ಮೆಂಟ್ ಮಾಡಿಸಿ ಈಗಲೂ ಟೂ ಡೇಸಿಂದ ವರ್ಕ್ ಮಾಡಿ ಎಲ್ಲ ಅರೇಂಜ್ ಮಾಡಿದ್ದು ರಾಮ್. ಸೊ ಥ್ಯಾಂಕ್ ಯು ರಾಮ್, ಯು ಡಿಸರ್ವ್ ಇಟ್. ರೈಟ್. ಹಾಗೆ ಟೀಮಲ್ಲಿ ಇನ್ನೊಂದು ಕೆಲವು ಹೆಸರುಗಳಿದ್ದಾರೆ, ಅದರಲ್ಲಿ ಅನದರ್ ಪರ್ಸನ್ ಇಸ್ ಮಯೂರ್. ಥಿಂಕ್ ಅನೂಪ್ ಫಾರ್ಗಾಟ್ ಟು ಕಾಲ್ ಮಯೂರ್. ಅನೂಪ್ದು ಎಲ್ಲ ವಿಚಾರಕ್ಕೂ ಒಂದು ರೈಟ್ ಹ್ಯಾಂಡು ಹೇಳಿ ಕೂಡ, ಅಂಡ್ ಈಸ್ ವರ್ಕ್ ವೆರಿ ಹಾರ್ಡ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸಿನಿಮಾದಲ್ಲಿ ನಾನು ಎಲ್ಲೆಲ್ಲಿಲ್ವೋ ನನ್ನ ಬಟ್ಟೆ ಹಾಕೊಂಡು ಇವರೇ ನಿಂತಿರೋದು. ಸೊ ಅದಾದಮೇಲೆ ಐ ಮೇಕ್ ಶೋರ್ ದಟ್ ಯಾವುದೇ ಒಂದು ಶೂಟಿಂಗ್ ಎಲ್ಲಿ ಹೋದ್ರು ಅಡ್ವರ್ಟೈಸ್ಮೆಂಟಿಗೆ ನಾನು ಅನೂಪ್ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಇವರಿಗೂ ಒಂದು ಜೊತೆ ಬಟ್ಟೆ ಹೊಂದಿಸಿ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ನನ್ನ ನೆಸೆಸಿಟಿಗಳು ಇವ್ರು ಹೋಗಿ ಪಾಪ ನಾನು ಏನು ಮಾಡಿದ್ದೀನಿ ನೋಡ್ಕೊಂಡು ಅದನ್ನೇ ಅದೇ ಸ್ಟೈಲಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬಟ್ ಹೀ ಈಸ್ ಬೀನ್ ಅ ಗ್ರೇಟ್ ಹೆಲ್ಪ್ ಟು ಅನೂಪ್. ಸೊ ಥ್ಯಾಂಕ್ ಯು ಮಯೂರ್. ಇನ್ನೂ ಒಂದಿಷ್ಟು ಇದ್ದಾರೆ, ಐ ಥಿಂಕ್ ವಿಲ್ ಇಂಟ್ರೊಡ್ಯೂಸ್ ದಮ್ ಆಸ್ ಎ ನನಗೂ. ನನಗೆ ಬುರ್ಜ್ ಖಲೀಫಾ ಅದು ನೀವು ಕೇಳ್ತಾ ಇದ್ದೀರಿ. ಸೊ ಅಲ್ಲಿಗೆ ಬರ್ತೀನಿ, ಬರೋಕ್ಕಿಂತ ಮುಂಚೆ ಫಸ್ಟ್ ಸ್ವಲ್ಪ ಹಿಂದಿಂದಲೇ ಸ್ಟಾರ್ಟ್ ಮಾಡ್ತೀನಿ. ನನಗೆ ಅಫ್ಕೋರ್ಸ್ ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು ವರ್ಚುವಲ್ ಮೀಟಲ್ಲಿ ಎಲ್ಲ ನಾವು ಮಾತಾಡಾಗಿದೆ, ದಿಸ್ ನಥಿಂಗ್ ಮಚ್ ಟು ಸೇ. ಬಟ್ ಹೋಲ್ ಹಾರ್ಟೆಡ್ಲಿ ನಾನು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮುಖ ನೋಡ್ತಾ ಐ ವಾಂಟೆಡ್ ಟು ಟೆಲ್ ಯು ಆಲ್ ಥ್ಯಾಂಕ್ ಯು, ಆ್ಯಂಡ್ ಐ ವಿಲ್ ಆಲ್ವೇಸ್ ಲವ್ ಯು ಆ್ಯಂಡ್ ಅಪ್ರಿಷಿಯೇಟ್ ಯು ಫಾರ್ ವಾಟ್ ಎವರ್ ಯು ಹ್ಯಾವ್ ಡನ್ ಟು ಮೀ ಇನ್ ಮೈ ಲೈಫ್. ಥ್ಯಾಂಕ್ ಯು. ಬುರ್ಜ್ ಖಲೀಫಾದಲ್ಲಿ ಫಸ್ಟ್ ಆಫ್ ಆಲ್ ನನಗೆ ಹೋದಾಗ ಈ ವಿಡಿಯೋ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಕಂಪ್ಲೇಂಟ್ ಇತ್ತು ನನಗೆ 180 seconds ಸ್ನೀಕ್ ಪೀಕ್ ಅಂತ ಹೇಳಿದರು. ಅದರಲ್ಲಿ ಇದನ್ನು ಯಾಕೆ ವೇಸ್ಟ್ ಮಾಡಿದ್ರಿ ಟೈಮ್ ಅಂತ ಕೇಳಿದೆ ನಾನು. ಬಿಕಾಸ್ ಮಂಜು ಅವ್ರು ಹಾಕಿರೋ ಸಿನಿಮಾದಲ್ಲಿ ಇನ್ನೂ ತುಂಬ ಒಳ್ಳೊಳ್ಳೆ ಶಾರ್ಟ್ಸ್ ಇತ್ತು, ಐ ಥಿಂಕ್ ದೇ ಕುಡ್ ಹ್ಯಾವ್ ಯೂಸ್ ದ್ಯಾಟ್ ಇನ್ಸ್ಟೆಂಟ್. ಬಟ್ ಈ ವಿಡಿಯೋದಲ್ಲಿ ನನಗೆ ಭಾಳ ಇಷ್ಟ ಆಗಿದೆ ಏನಂತಂದರೆ ನಮ್ಮ ಫ್ಲ್ಯಾಗಲ್ಲಿ ಬಂದಿದ್ದು. ಐ ಥಿಂಕ್ ಇಟ್ ವಾಸ್ ನನಗೆ ಆ ಮೂಮೆಂಟಲ್ಲಿ ಆ್ಯಕ್ಚುಲಿ ಮ್ಯೂಟ್ ಆಗ್ಬೋದೆ ನಾನು ಅದು, ಬಿಕಾ ಅದು ಇಟ್ ಇಸ್ ಹೇಳೋಕ್ಕಾಗಲ್ಲ ಈಗ ನಿಂತ್ಕೊಂಡು ಈಗ ನೋಡ್ಬೇಕಾದ್ರೆ. ಐ ಮೀನ್ ಅದೊಂದು ಇಟ್ ವಾಸ್ ಅ ಗೂಸ್ ಬಂಪ್ ಮೂಮೆಂಟ್ ಫಾರ್ ಮೀ ಆ್ಯಂಡ್ ಐ ಥಿಂಕ್ ವಿ ಆಲ್ ಫ್ರೋಸ್. ಸೊ ಬಹುಶಃ ಇಲ್ಲಿ ಅನೂಪ್ ಕೆಲವರಿಗೆ ಗೊತ್ತಿರೋರಿಗೆ ಅದು ಏನು ಅನ್ನಿಸ್ಲಿಲ್ವನೋ ನನಗೆ ಗೊತ್ತಿಲ್ಲ, ಬಟ್ ಇಟ್ ವಾಸ್ ವಂಡರ್ಫುಲ್. ನನಗೆಲ್ಲದಕ್ಕಿಂತ ಹೆಚ್ಚು ಖುಷಿಯಾಗಿದ್ದು ನಿರೂಪ್ ನೀತನ್ ಅಲ್ಲಿ ನೋಡಿ, ಬಿಕಾಸ್ ಸೆಕೆಂಡ್ ಫಿಲ್ಮ್ಗೆ ಫಸ್ಟ್ ಫಿಲ್ಮ್ಗೇನೆ ಇದು ಸಿಗಬೇಕು ಅಂದರೆ ಭಾಳಷ್ಟು ಕೇಳ್ಕೊಂಬಂದಿರ್ಬೇಕು ಅವರಿಬ್ಬರು, ಅದು ನಮಗೆ ಸಿಕ್ಕಲಿಲ್ಲ. ಸೊ ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್, ಆ್ಯಂಡ್ ಅಫ್ಕೋರ್ಸ್ ಐ ವಿಶ್ ಯು ಬೋತ್ ಗ್ರೇಟ್ ಗ್ರೇಟ್ ಸಕ್ಸಸ್ ಇನ್ ಯರ್ ಜರ್ನಿ. ಆ್ಯಂಡ್ ಐ ಹೋಪ್ ಸಮ್ ಡೇ ಯುವರ್ 25 years ಆಲ್ಸೋ ಕಮ್ ಇಯರ್ ಆ್ಯಂಡ್ ಐ ಆಮ್ ಅ ಗೆಸ್ಟ್ ದೇರ್. ನೀರು ಡೋಂಟ್ ಫುಗೆಟ್. ಹಾಗೆ 1996 January 31st ಕಂಠೀರವ ಸ್ಟುಡಿಯೋದಲ್ಲಿ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ. ಅಲ್ಲಿಂದ ಹಿಡಿದು ಇಲ್ಲಿ ಕೂತಿರೋ ತುಂಬ ಪತ್ರಕರ್ತರಲ್ಲಿ ಅವತ್ತಿಂದ ಇವತ್ತುವರೆಗೂ ನನ್ನ ನೋಡ್ತಾನೆ ಇದ್ದೀರಿ ನೀವು, ನಿಮ್ಮನ್ನು ನಾನು ನೋಡ್ತಾ ಇದ್ದೀನಿ. ಅದಾದಮೇಲೆ ತುಂಬ ಜನ ಸೇರ್ಪಡೆ ಆದ್ರಿ ಸಂಹವ್ ದಿ ಅದರ್. ನಮ್ಮದು ಇಬ್ಬರದು ಒಂಥರ ಒಂದು ಜರ್ನಿ ಇದೆ ಬಿಡಿ, ಗಂಡ ಹೆಂಡತಿ ಜಗಳಗಳಾಗಿದ್ದಾವೆ, ಆಮೇಲೆ ಕೋರ್ಟಿಗೆ ಹೋಗಿದ್ದೀವಿ ವಾಪಸ್ಸು ಬಂದಿದ್ದೀವಿ, ಆ ಥರ ನಮ್ಮಲ್ಲೂ ಆಗಿದೆ. ಸೊ ಐ ಗೆಸ್ ಇಟ್ಸ್ ಓಕೆ. ಬಟ್ ಬೈ ದಿ ಎಂಡ್ ಆಫ್ ದಿ ಡೇ ಇಷ್ಟು ವರ್ಷಗಳಾದಮೇಲೆ ಮತ್ತೆ ಒಬ್ಬರ ಮುಖ ಒಬ್ಬರು ನೋಡಿ ಇನ್ನೂ ಮುಖದ ಮೇಲೆ ಸ್ಮೈಲ್ ಬರುತ್ತೆ ಅಂದರೆ ದಟ್ ಮೀನ್ಸ್ ವಿ ಹ್ಯಾವ್ ಲಿವ್ಡ್ ಅವರ್ 25 years ವೆರಿ ಜೆನ್ಯೂನ್ಲಿ ಆ್ಯಂಡ್ ಆನೆಸ್ಟ್ಲಿ. ಥ್ಯಾಂಕ್ ಯು ಅವರ್. ಆ್ಯಂಡ್ ಪ್ರತಿ ಸಾರಿ ಎಲ್ಲೋ ಒಂದು ಕಡೆ ನನಗೂ ಗೊತ್ತು ಕೆಲವು ತಪ್ಪುಗಳನ್ನು ಮಾಡಿದ್ದೀನಿ ಇಲ್ಲ ಅಂತಲ್ಲ, ಆ ಟೈಮಲ್ಲಿ ಬಹಳ ಸೂಕ್ಷ್ಮವಾಗಿ ತಿದ್ದಿದ್ದೀರಿ ಕೆಲವರು, ತುಂಬ ಯು ಹ್ಯಾವ್ ಅಂಟ್ ಡೋನ್ ಇಟ್ ಔಟ್ ಆಫ್ ಪ್ರಪೋರ್ಷನ್. ಸೊ ಥ್ಯಾಂಕ್ ಯು ಆಲ್ ಫಾರ್ ಬೀಂಗ್ ಕೈಂಡ್. ಆ್ಯಂಡ್ ಎಸ್, 25 ವರ್ಷಗಳ ನಂತರ ಹೇಗೆ ಅನ್ನಿಸ್ತಾ ಇದೆ ಅಂತ ಕೇಳಿದ್ರೆ ನನಗೆ ಏನು ಅನ್ನಿಸ್ತಾ ಇಲ್ಲ. ಆ್ಯಕ್ಚುಲಿ ನನಗೆ ಕೆಲವು ಟೈಮ್ 25 ವರ್ಷ ಸೆಲೆಬ್ರೇಷನ್ ಮಾಡೋಕ್ಕಂತ ರಿಟೈರ್ಮೆಂಟ್ ಫೀಲಿಂಗ್ ಕೊಡ್ತಾ ಇದ್ದಾರೆ ಎಲ್ಲರೂ. ಸೊ ಇಟ್ ಇಸ್ ನಾಟ್ ಲೈಕ್ ದಟ್. ಐ ಜಸ್ಟ್ ಸ್ಟಾರ್ಟೆಡ್ ಮೈ ಕೆರಿಯರ್ ಯಾಕೆ ವೇರಿ ಚೈತ್ರ ಹೆಚ್ಚಕ್ಕೆ ಹೋದ್ರೆ ನಮ್ಮ ಓಕೆ. ಸೊ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ವೆನ್ ಐ ವಾಸ್ ಸ್ಟಿಲ್ ಸ್ಟಡಿಂಗ್ ಓಕೆ. ಸೊ ನಾಟ್ ದಟ್ ಓಲ್ಡ್. ಆ್ಯಂಡ್ ಇವತ್ತಿಗೆ ಈ ಸಿನಿಮಾದಲ್ಲಿ
ವಿಕ್ರಾಂತ್ ರೋಣ ಬಗ್ಗೆ ಬರಬೇಕು ಅಂದರೆ ಐ ಫೆಲ್ ವೆರಿ ಪ್ರೌಡ್ ಫಾರ್ ಒನ್ ಥಿಂಗ್ ದಟ್ 83-84 ಇಂದ ಐ ಮೀನ್ ಜಾಕ್ ಇನ್ನೂ ಅದ ಹೇಳಿದಾಗ ನಾನು ಬೆಳೆದಿದ್ದೀನಿ ಇಷ್ಟಿರ್ಬೇಕಾದ್ರೆ ನನ್ನ ಒಂದು ಪರಿಚಯ ಅವಾಗಿಂದ ಬಟ್ ಅವನ್ ಗ್ರೋತ್ ಆಸ್ ಅ ಹ್ಯೂಮನ್ ಅವನ್ ಗ್ರೋತ್ ಆಸ್ ಅ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚು ನನ್ನ ಸ್ನೇಹಿತ ಅನ್ನೋದಕ್ಕಿಂತ ಒಬ್ಬ ಆನೆಸ್ಟ್ ಆಗಿದ್ದಾನೆ ನನ್ನೊಟ್ಟಿಗೆ ಇನ್ನೂ ವಾಟ್ ಎವರ್ ನಾನೇನು ಅನ್ಕೊತೀನಿ ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗ್ತಾರೆ ವಿಕ್ರಮ್ ತ್ರೋಣ ಸ್ಟಾರ್ಟ್ ಆದಾಗ ಅಫ್ಕೋರ್ಸ್ ದೊಡ್ಡದಾಗಿ ಮಾಡಬೇಕು ಕತೆ ತುಂಬ ಅದ್ಭುತವಾಗಿರೋದ್ರಿಂದ ಕತೆ ಈ ರೀತಿ ಹೇಳಬೇಕು ಅಂತ ಅಂದ್ಕೊಂಡಿದ್ದಂತ ಸತ್ಯ ಆದರೆ ಅವರು ಜಾಕ್ ಆ್ಯಕ್ಚುಲಿ ಫೋಟೋ ಚಿಕ್ಕದಾಯ್ತು ಅನ್ನಿಸ್ತು ನನಗೆ ಫ್ಯಾಕ್ಟ್ ಅದು ಆ್ಯಕ್ಚುಲಿ ಅನೂಪಿ ಕೇಳಿದೆ ಯಾಕೆ ಚಿಕ್ಕದಾಕಿದ್ರೆ ಸಿಗಸ್ತ ದೊಡ್ಡದಾಕಿದ್ರೆ ಸ್ಕ್ರೀನಿಂದ ಹೊರಗಡೆ ಹೋಗ್ತಿದ್ದಾರೆ ಅವರು ಸ್ವಲ್ಪ ತೆಳ್ಳಿಗೆ ಆದ್ಮೇಲೆ ಉದ್ದ ಫೋಟೋ ಹಾಕ್ತೀನಿ ಅಂದರು ಸೊ ಈ ಸ್ಟೇಕ್ ಇನ್ ದಟ್ ಆಸ್ ಅ ಚಾಲೆಂಜ್ ನಾವು ಬಟ್ ವಿಕ್ರಾಂತ್ ರೋಣ ನೀವು ಡಿವೈಡ್ ಮಾಡಬೇಕು ಅಂದರೆ ನಾನು 50% ಮಂಜು ಕೊಡ್ತೀನಿ 30% ಅನೂಪಿ ಕೊಡ್ತೀನಿ ಇನ್ನು 10% ಅವರೆಲ್ಲ ಟೆಕ್ನಿಷಿಯನ್ಸಿಗೆ ಕೊಡ್ತೀನಿ Another 8% I'll give to all my co-actors and probably the 2% I'll take it. We have done a bit. ಬಹುಶಃ ನಾನು ಇಷ್ಟು ವರ್ಷಗಳ ಕಾಲ ಇರೋದ್ರಿಂದ ತುಂಬ ಎತ್ತರವಾಗಿ ನಾನು ಕಾಣ್ತಾ ಇದ್ದೀನಿ ಅಷ್ಟೇ ಅಲ್ಲಿ ಬಟ್ ಐ ಥಿಂಕ್ ನನಗಿಂತ ತುಂಬ ಎತ್ತರವಾದ ವ್ಯಕ್ತಿಗಳು ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ ಎವ್ರಿಬಡಿ ಈಸ್ ಡನ್ ಸಚ್ ಎ ವಂಡರ್ಫುಲ್ ಜಾಬ್ ಆ್ಯಂಡ್ ಐ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಆ್ಯಂಡ್ ಫ್ರಾಂಕ್ಲಿ ಅನೂಪ್ ನಾನು ತುಂಬ ಇಷ್ಟ ಆಯಿತು ನಿಮ್ಮ ಒಟ್ಟಿಗೆ ಕೆಲಸ ಮಾಡೋಕ್ಕೆ So I hope to get more opportunities to work with you. And ನೀವು ಅಣ್ಣ ತಮ್ಮ ವೇದಿಕೆ ಮೇಲೆ ಮಾತಾಡ್ತಾ ಇದ್ದ ರೀತಿ ಭಾಳ ಖುಷಿ ಆಯ್ತು ನನಗೆ ಯಾಕಂದರೆ ಏನು ಮಾತಾಡಬಾರ್ದು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಬಂದ್ರಿ ಆಫ್ಟರ್ ದ ಲಾಸ್ಟ್ ಎಪಿಸೋಡ್ ಬಟ್ ಐ ಶುಡ್ ಟೆಲ್ ಯು ಇವರು ತುಂಬ ಆನೆಸ್ಟ್ ವರ್ಕರ್ಸ್ ಇದ್ರು ತುಂಬಾ ಅಣ್ಣ ತಮ್ಮದರಿಬ್ಬರು ಕೂಡ ನನಗೆ I'm not seen people like that, but too seldom namga athara sigadu haglu ratre bere maate illa bere avar maate illa kelsa cinema please hagan bitu irritate madodagli yado ondu maatadabardanta reethiyalli maatadodagli illa avaratra so I really appreciate that and ondu cinema nanu madbekare beku badu anna ond 8 9 tinglu otti irbekagutte but covid inda inga jaasti iddivi but eshto tinglugalu You feel so happy. ಈ ಟೀಮ್ನ ಡೈಲಿ ಬೆಳಗ್ಗೆ ಮೀಟ್ ಮಾಡೋಕ್ಕೆ ಮಾತಾಡೋಕ್ಕೆ ಪ್ರತಿಯೊಬ್ಬರು ಒಬ್ಬರಿಬ್ಬರು ಅಂತಲ್ಲ ಪ್ರತಿಯೊಬ್ಬರು ಐ ಥಿಂಕ್ ಇಟ್ ವಾಸ್ ಸಚ್ ಎ ವಂಡರ್ಫುಲ್ ಟೀಮ್ ಆ್ಯಂಡ್ ಐ ಥಿಂಕ್ ಇಟ್ ಆಲ್ ಸ್ಟಾರ್ಟ್ಸ್ ವಿತ್ ಒನ್ ಗುಡ್ ಮ್ಯಾನ್ ಸ್ಟಾರ್ಟಿಂಗ್ ದಟ್ ಇಸ್ ಮಂಜು ಆ ಒಬ್ಬ ವ್ಯಕ್ತಿ ನೆಟ್ಟಿಗಿರೋದ್ರಿಂದ ಎಲ್ಲ ಸರಿ ಇತ್ತು ಸೊ ಮಂಜು ಐ ಥಿಂಕ್ ಹೋಲ್ ಕ್ರೆಡಿಟ್ ಗೋಸ್ ಟು ಯು ಫಸ್ಟ್ ಫಾರ್ ಆಲ್ ದಟ್ ಆ್ಯಂಡ್ ಅಜಿನೀಶ್ ಇದು ನೀವೇನು ನೋಡಿದ್ರಿ ಇದು ಅಜಿನೀಶ್ ಇಂದ ಟೀಸರ್ ಇದು ವಿಕ್ರಾಂತ್ ರೋಣದಲ್ಲ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್ ವೆರಿ ಹ್ಯೂಜ್ ನ್ಯೂನೆಸ್ ಇನ್ ದ ಮ್ಯೂಸಿಕ್ ಆ್ಯಂಡ್ ಅಫ್ಕೋರ್ಸ್ ನೀವು ನೋಡಿದ್ರೆ ಯು ಕೆ ಬೇರೆ ಬೇರೆ ದೇಶದಿಂದ ಅವರು ಉಪಯೋಗಿಸಿದಂಥ ರೀತಿ ಕಲಾವಿದರನ್ನ ಇಟ್ ಈಸ್ ವೆರಿ ಹ್ಯೂಜ್ ಆ್ಯಂಡ್ ಅಫ್ಕೋರ್ಸ್ ಮಂಜು ಅವರು ಇನ್ನೊಂದು ಏನಂತಂದರೆ ಇದನ್ನು 3D ಕೂಡ ಹೊರಗಡೆ ತರ್ತಾರೆ ಸೊ ವಿಕ್ರಾಂತ್ ರೋಣ ಬರೀ ಹೀಗೆ ಬರ್ತಾ ಇಲ್ಲ 3D ಕೂಡ ಬರ್ತಾ ಇದೆ ಅಂತ ಹೇಳ್ತಾರೆ ಸೊ ಇಟ್ ಇಸ್ ಗೋನ್ ಬಿ ಹ್ಯೂಜ್ ಪ್ರೋಸೆಸ್ ಆ್ಯಂಡ್ ನಿಮ್ಮ ತುಂಬ ಅದ್ಭುತವಾಗಿ ನಮ್ಮ ಈ ಚಿತ್ರನ ನೀವು ಕೂಡ ಪ್ರೀತಿಸಿದ್ರಿ ಪಿತ್ ಒಂದು ಚಿಕ್ಕದೇನಾರ ಬಿಟ್ಟರು ಕೂಡ ನಾನು ಅದನ್ನು ಅಂದ್ಕೊಂಡಿಲ್ಲ ಆ ರೀತಿ ಹೋಗುತ್ತೆ ಅಂತ ಸೊ ಥ್ಯಾಂಕ್ ಯು ಆಲ್ ಸರ್ ಆ್ಯಂಡ್ ಒನ್ಸ್ ಅಗೇನ್ ಕೆಲವರಿಗೆ ನನ್ನ ಚಿಕ್ಕ ವಯಸ್ಸಿಂದ ನೀವು ನೋಡ್ಕೊಂಬಂದ್ರಿ ಇನ್ನು ಕೆಲವ್ರನ್ನ ನಿಮ್ಮ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಬಂದೆ Let the journey continue and let it be how many more ever years is left namu gotilla but adashtu inne innu smooth age irli chanage irli anta helta every time let us meet with a smile thank you all if there's anything you want to know I'm open to your questions